ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಥವಾ ಆಡಿಟಿಂಗ್ ಅಲ್ಲಿ ಓಕೆನಾ ನಾವು ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ನ ಬಿಟ್ಟಿದ್ವಿ ಅದು ಸ್ಪೆಷಲ್ ಆಡಿಟ್ ಅಲ್ಲಿ ನಮಗೆ ಸಿಲೆಬಸ್ ಅಲ್ಲಿ ಸ್ಪೆಷಲ್ ಆಡಿಟ್ ಅಲ್ಲಿ ಆಡಿಟ್ ಆಫ್ ಯಾವುದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಡಿಟ್ ಆಫ್ ಯಾವುದೋ ಇನ್ಶೂರೆನ್ಸ್ ಕಂಪನಿ ಸೊ ಆಡಿಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಮೂರಿದೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಡಿಟ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೀವಿ ಇವತ್ತು ಆಡಿಟ್ ಆಫ್ ಇನ್ಶೂರೆನ್ಸ್ ಕಂಪನೀಸ್ ಬಗ್ಗೆ ಓಕೆನಾ ಏನ್ ಹೇಳುತ್ತೆ ರೂಲ್ಸ್ ಅಂದ್ರೆ ಆಸ್ ಪರ್ ಸೆಕ್ಷನ್ 12 ಆಫ್ ಇನ್ಶೂರೆನ್ಸ್ ಆಕ್ಟ್ ಆಫ್ 1938 ಅಥವಾ IRDA ಆಕ್ಟ್ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಆಫ್ 1999 ಇವ್ರ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ The financial statements of every insurance company, financial statements of every insurance company is required to be audited annually. ಅಂತ ಹೇಳುತ್ತೆ ಅಂದ್ರೆ ಪ್ರತಿ ವರ್ಷ ಪ್ರತಿ ಒಂದು ಇನ್ಶೂರೆನ್ಸ್ ಕಂಪನಿಗೂ ಕೂಡ ಏನ್ ಮಾಡಬೇಕಾಗುತ್ತಂತೆ ಆಡಿಟ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತೆ ಹಾಗಾದ್ರೆ ಈ ಇನ್ಶೂರೆನ್ಸ್ ಕಂಪನೀಸ್ ಆಡಿಟರ್ ನ ಯಾರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಯಾರ ಪರ್ಮಿಷನ್ ಇಂದ ಮಾಡ್ತಾರೆ See, auditor is appointed, okay, in the annual general body meeting, okay, na? Directors so approve maartare, appointment maartare, appointment maartakanta auditor na, avaru yara kalustare? C&AG ante ittare. C&AG andre eno? Commissioner and, okay, na? Commissioner and controller and audit general. ಇದು ಕಮಿಷನರ್ ಅಲ್ಲ ಕಂಟ್ರೋಲರ್ ಅಂತ ಹೇಳ್ತೀವಿ ಕಂಟ್ರೋಲರ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾಗೆ ಆ ಇನ್ಶೂರೆನ್ಸ್ ಕಂಪನಿ ಯಾರನ್ನಾದ್ರೆ ಆಡಿಟರ್ ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಅವರ ಹೆಸರನ್ನ ಈ C&AG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಗೆ ಕಳಿಸಿದ್ರೆ ಅವರು ಅಪ್ರೂವ್ ಮಾಡಿದ ಮೇಲೆ ಅಂತ ಆಡಿಟರ್ ನ ಅಂತ ಪರ್ಸನ್ ಅನ್ನ ಅಥವಾ ಅಂತ ಏಜೆನ್ಸಿಯನ್ನ ನಾವು ಆಡಿಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು ಸೊ ಆಡಿಟರ್ ಇಂಥ ಇನ್ಶೂರೆನ್ಸ್ ಕಂಪನಿಗಳನ್ನ ಆಡಿಟ್ ಮಾಡಬೇಕಾದ್ರೆ ಯಾವ ಯಾವ ಪಾಯಿಂಟ್ಸ್ ಅನ್ನ ಅವನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಈ ಇನ್ಶೂರೆನ್ಸ್ ಕಂಪನಿ ಫಸ್ಟ್ ಅವನು ಫಸ್ಟ್ ಪಾಯಿಂಟ್ ಈ ಇನ್ಶೂರೆನ್ಸ್ ಕಂಪನಿ ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ಡೀಲ್ ಮಾಡ್ತಾ ಇದೆ ಜನರಲ್ ಇನ್ಶೂರೆನ್ಸ್ ಮಾಡ್ತಾ ಇದೆಯಾ ಲೈಫ್ ಇನ್ಶೂರೆನ್ಸ್ ಮಾಡ್ತಾ ಇದೆಯಾ ಓಕೆನಾ ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಮಗೆಲ್ಲ ಗೊತ್ತಿರುವಂತದ್ದೆ ಜನರ ಮೇಲೆ ಜೀವ ವಿಮೆ ಯೋಜನೆ ಅಂತ ಹೇಳ್ತೀವಿ ಅದನ್ನ ಜನರಲ್ ಇನ್ಶೂರೆನ್ಸ್ ಅಂದ್ರೆ ಫೈರ್ ಆಕ್ಸಿಡೆಂಟ್ ಪ್ರಾಡಕ್ಟ್ ಇದೆಯಾ ಮರೈನ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇದೆಯಾ ಥೆಫ್ಟ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇದೆಯಾ ಯಾವ ತರ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಇದೆ ಪ್ರತಿಯೊಂದಕ್ಕೂ ಸಪರೇಟ್ ಆಗಿರತಕ್ಕಂತ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿದನ ಇಲ್ವಾ ಅಂತ ಯಾರೋ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ ಈ ಇನ್ಶೂರೆನ್ಸ್ ಕಂಪನಿಯನ್ನು ಆಡಿಟ್ ಮಾಡಬೇಕಾದ್ರೆ ಅವರು ಪ್ರಿಪೇರ್ ಮಾಡಿರ್ತಕ್ಕಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಅದರಲ್ಲಿ ಮೊದಲನೆಯದು ಪ್ರೀಮಿಯಂ ಕಲೆಕ್ಷನ್ ನೋಡಿ ಒಂದು ಇನ್ಶೂರೆನ್ಸ್ ಕಂಪನಿಗೆ ಇನ್ಕಮ್ ಸೋರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಸೋರ್ಸ್ ಆಫ್ ಇನ್ಕಮ್ ಏನೋ ಪ್ರೀಮಿಯಂ ಆಗಿರುತ್ತೆ ಅಂತ ಪ್ರೀಮಿಯಂ ಕಲೆಕ್ಷನ್ ಆಗಿರುವಂತದನ್ನ ಯಾವ ರೀತಿ ಆಡಿಟ್ ಮಾಡಬೇಕಾಗುತ್ತೆ The premium collections are credited to a separate bank account and no withdrawals normally permitted from such account for meeting general expenditure ಅಂತ ಹೇಳ್ತೀವಿ ಅಂದ್ರೆ ಕಲೆಕ್ಷನ್ ಆಗಿರ್ತಕ್ಕಂತ ಪ್ರೀಮಿಯಂ ಅನ್ನ ಸಪರೇಟ್ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ಬೇಕಾಗುತ್ತೆ ಅಂತ ಪ್ರೀಮಿಯಂ ಅಮೌಂಟ್ ಅನ್ನ ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಯಾವುದೇ ಜನರಲ್ ಎಕ್ಸ್ಪೆಂಡಿಚರ್ ಗೆ ಇನ್ಶೂರೆನ್ಸ್ ಕಂಪನಿಗೆ ಆಗ್ತಕ್ಕಂತ ಯಾವ್ದಾದ್ರೂ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಗೆ ಈ ಪ್ರೀಮಿಯಂ ಅಕೌಂಟ್ ಇಂದ ವಿತ್ಡ್ರಾ ಮಾಡ್ತಕ್ಕಂತ ಪರ್ಮಿಷನ್ ಇರೋದಿಲ್ಲ ಆಡಿಟರ್ ಅದನ್ನ ನೋಡ್ಬೇಕಾಗುತ್ತೆ ಏನಾದ್ರೂ ವಿತ್ಡ್ರಾ ಮಾಡಿದಾರ ಪ್ರತಿ ಒಂದು ಪ್ರೀಮಿಯಂ ಅಕೌಂಟ್ ಗೆ ಕ್ರೆಡಿಟ್ ಮಾಡಿದಾರ ಅಂತ ನೋಡ್ಬೇಕಾಗುತ್ತೆ ದಿ ಆಡಿಟರ್ ಶುಡ್ ವೆರಿಫೈ ಪ್ರೀಮಿಯಂ ಇನ್ಕಮ್ The auditor should look into the internal control and compliance which are laid down for collection regarding the premium. ಅಂದ್ರೆ ಈ ಪ್ರೀಮಿಯಂ ಕಲೆಕ್ಷನ್ ಅಲ್ಲಿ ಏನೇನು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇದೆ
ಓಕೆನಾ ಯಾವ ಯಾವ ಪ್ರಾಡಕ್ಟ್ಸ್ ಗೆ ಎಷ್ಟು ಪ್ರೀಮಿಯಂ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ಪ್ರೀಮಿಯಂ ಕಲೆಕ್ಷನ್ ಅಕೌಂಟ್ ಅಲ್ಲಿ ಇನ್ಕಮ್ ಅಕೌಂಟ್ ಅಲ್ಲಿ ಸರಿಯಾಗಿ ಎಂಟ್ರಿ ಮಾಡಿದರ ಇಲ್ವಾ ಅಂತ ನೋಡಬೇಕಾಗುತ್ತೆ ಎರಡನೇ ಪಾಯಿಂಟ್ ದಿ ಆಡಿಟರ್ ಶುಡ್ ಚೆಕ್ ವೆದರ್ ಪ್ರೀಮಿಯಂ ರಿಜಿಸ್ಟರ್ ಹ್ಯಾವ್ ಬೀನ್ ಮೇಂಟೈನ್ ಕ್ರೊನೊಲಾಜಿಕಲಿ ಗಿವಿಂಗ್ ಫುಲ್ ಪರ್ಟಿಕ್ಯುಲರ್ಸ್ ಇನ್ಕ್ಲೂಡಿಂಗ್ ಜಿಎಸ್ಟಿ ಚಾರ್ಜ್ ಆಸ್ ಪರ್ ಅಕ್ಸೆಪ್ಟೆನ್ಸ್ ಅಡ್ವೈಸ್ ಆನ್ ಡೇ ಟು ಡೇ ಬೇಸಿಸ್ ಏನ್ ಪ್ರೀಮಿಯಂ ಕಲೆಕ್ಷನ್ ಮಾಡಿದೀವಿ ಅದನ್ನ ಸರಿಯಾಗಿರ್ತಕ್ಕಂತ ಇಂಡಿವಿಜುವಲ್ ಹೆಸರುಗಳಲ್ಲಿ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿದಾರ ಜಿಎಸ್ಟಿ ಸಮೇತ ಕಲೆಕ್ಟ್ ಮಾಡಿದಾರ ಹಾಗಾದ್ರೆ ಪ್ರೀಮಿಯಂ ರಿಜಿಸ್ಟರ್ ಅಲ್ಲಿ ಕಲೆಕ್ಟ್ ಮಾಡಿರೋ ಜಿಎಸ್ಟಿ ಅನ್ನ ಜಿಎಸ್ಟಿ ಅಕೌಂಟ್ ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡಿದಾರ ಇಲ್ವ ಇದನ್ನ ಕ್ರೊನೊಲಾಜಿಕಲ್ ಆರ್ಡರ್ ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ ಅಲ್ಲಿ ಮೇಂಟೈನ್ ಮಾಡಿದಾರ ಇಲ್ವ ಅಂತ ಚೆಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ದಿ ಆಡಿಟರ್ ಶುಡ್ ವೆರಿಫೈ ವೆದರ್ the amount of premium mentioned in the register tally with those in the general ledger ಎಷ್ಟು ಪ್ರೀಮಿಯಂ ಕಲೆಕ್ಟ್ ಆಗಿದೆ ಅಷ್ಟು ಅಮೌಂಟ್ ಆಫ್ ಪ್ರೀಮಿಯಂ ಜನರಲ್ ಲೆಡ್ಜರ್ ಅಕೌಂಟ್ ಅಲ್ಲಿ ಅಮೌಂಟ್ ಸರಿಯಾಗಿ ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ ಟ್ಯಾಲಿ ಆಗಿಲ್ಲ ಅಂತ ಹೇಳಿದ್ರೆ ಆಡಿಟರು ಇನ್ಶೂರೆನ್ಸ್ ಕಂಪನಿಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೇಳಬೇಕಾಗುತ್ತೆ ಇದು ಪ್ರೀಮಿಯಂ ರಿಲೇಟೆಡ್ ಓಕೆನಾ ನೆಕ್ಸ್ಟ್ ವೆರಿಫಿಕೇಶನ್ ಆಫ್ ಕ್ಲೇಮ್ಸ್ ನೋಡಿ ಇದು ಇನ್ಕಮ್ ಆದ್ರೆ ಇವು ಮೂರು ಎಕ್ಸ್ಪೆನ್ಸಸ್ ನಾವು ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ ಅನ್ನ ಫಿಫ್ತ್ ಸೆಮಿಸ್ಟರ್ ಅಲ್ಲಿ ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ ಕಲ್ತ್ಕೊಂಡಿದೀವಿ ಓಕೆನಾ ಯಾವ್ದು ಮರಿಬಾರ್ದು ಅವೆಲ್ಲ ಪಾಯಿಂಟ್ಸ್ ಬರುತ್ತೆ ಏನ್ ಬರೆದ್ರೂ ಇದಕ್ಕೆಲ್ಲ ಆನ್ಸರ್ ಆದ್ರೆ ಸರಿಯಾಗಿರ್ತಕ್ಕಂತ ರೀತಿಲಿ ಬಂದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸಿ ವೆರಿಫಿಕೇಶನ್ ಆಫ್ ಕ್ಲೇಮ್ ಕ್ಲೇಮ್ ಅಂದ್ರೆ ಏನು ಇನ್ಶೂರೆನ್ಸ್ ತಗೊಂಡಿದೀನಿ ಪಾಲಿಸಿ ತಗೊಂಡಿದೀನಿ ಏನೋ ಆಗಿ ಅನ್ಫಾರ್ಚುನೇಟ್ ಆಗಿ ಆಕ್ಸಿಡೆಂಟ್ ಆಗಿದೆ ಡೆತ್ ಆಗಿದೆ ಅಥವಾ ಲಾಸ್ ಆಗಿದೆ ಆಗ ಯಾರು ಇನ್ಶೋರ್ಡ್ ಆಗಿರ್ತಾರೆ ಯಾರು ಪಾಲಿಸಿಯನ್ನ ತಗೊಂಡಿರ್ತಾರೆ ಕಸ್ಟಮರ್ಸ್ ಅವ್ರು ಬಂದು ನಮ್ಗೆ ಕ್ಲೇಮ್ ಮಾಡಿರ್ತಾರೆ ಆ ಕ್ಲೇಮ್ಸ್ ಅನ್ನ ಯಾವ ರೀತಿ ರೆಕಾರ್ಡ್ ಮಾಡಿದೀವಿ ಅನ್ನೋದನ್ನ ವೆರಿಫೈ ಮಾಡಬೇಕಾಗುತ್ತೆ ಆಡಿಟರ್ ದಿ ಆಡಿಟರ್ ಶುಡ್ ಒಬ್ಟೇನ್ ಫ್ರಮ್ ದ ಡಿವಿಷನ್ ಅಂಡ್ ಬ್ರಾಂಚಸ್ ದಿ ಇನ್ಫಾರ್ಮೇಶನ್ ಫಾರ್ ಈಚ್ ಕ್ಲಾಸ್ ಆಫ್ ಬಿಸ್ನೆಸ್ ನಾನು ಹೇಳಿದ್ನಲ್ಲ ಫೈರ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಇವೆಲ್ಲ ಹೇಳಿದ್ನಲ್ಲ ಈಚ್ ಕ್ಲಾಸ್ ಆಫ್ ಬಿಸ್ನೆಸ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ ಆ ಕ್ಲೇಮ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡ್ತಾ ಇದಾರಾ ಇಲ್ವಾ ಪೇಮೆಂಟ್ ಆಗಿದೆಯಾ ಇಲ್ವಾ ಓಕೆನಾ ಆ ಪೇಮೆಂಟ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ರಿಪೇರ್ ಚಾರ್ಜಸ್ ಫೈರ್ ಫೈಟಿಂಗ್ ಎಕ್ಸ್ಪೆನ್ಸಸ್ ಪೊಲೀಸ್ ರಿಪೋರ್ಟ್ ಫೀಸ್ ಸರ್ವೆ ಫೀಸ್ ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿದಾರಾ ಇಲ್ವಾ ಕ್ಲೇಮ್ ಅಲ್ಲಿ ಅಂತ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಈಗ ನಿನಗೇನು ಲಾಸ್ ಆಗಿದೆ ನೀನ್ ಕ್ಲೇಮ್ ಮಾಡಿರ್ತೀಯ ನಾನು ಪಾಲಿಸಿ ತಗೊಂಡಿದ್ದೀನಿ 5 ಲಕ್ಷ ರೂಪಾಯಿಗೆ 5 ಲಕ್ಷ ರೂಪಾಯಿ ನನ್ ಲಾಸ್ ಆಗಿದೆ ಅಂತ ಕ್ಲೇಮ್ ಮಾಡ್ತೀಯ ನೀನು ಕ್ಲೇಮ್ ಮಾಡಿದ್ರು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನ್ ಸರ್ವೆ ಮಾಡ್ಬೇಕಾಗುತ್ತೆ ಆಗ ಸರ್ವೆ ಆಫೀಸರ್ಗೆ ಒಂದಷ್ಟು ದುಡ್ಡನ್ನ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ ಹೋಗಾ ಸೊ ಅವೆಲ್ಲ ಕೂಡ ಕ್ಲೇಮ್ ಅಲ್ಲೇ ಸೇರಿಸಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ದಿ ಆಡಿಟರ್ ಈ ಕ್ಲೇಮ್ಸ್ ಬಗ್ಗೆ ಏನೇನ್ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಡ್ಬೇಕು ಅಂದ್ರೆ ಚೆಕ್ ವೆದರ್ ಪ್ರಾವಿಷನ್ಸ್ ಹ್ಯಾಸ್ ಬೀನ್ ಮೇಡ್ ಫಾರ್ ಆಲ್ ಅನ್ಸೆಟಲ್ಡ್ ಕ್ಲೇಮ್ಸ್ ಅಂತ ಹೇಳಿ ಯಾವ್ಯಾವ ಕ್ಲೇಮ್ಸ್ ಇನ್ನು ಸೆಟ್ಲ್ ಆಗಿಲ್ಲ ಯಾಕಾಗಿಲ್ಲ ಕ್ಲೇಮ್ಸ್ ಇನ್ನ ಸೆಟ್ಲ್ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಡೀಟೇಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಚೆಕ್ ವೆದರ್ ಪ್ರಾವಿಷನ್ ರೂಲ್ಸ್ ಹ್ಯಾಸ್ ಬೀನ್ ಮೇಡ್ ಫಾರ್ ಓನ್ಲಿ ಸಚ್ ಕ್ಲೇಮ್ಸ್ ಫಾರ್ ವಿಚ್ ದ ಕಂಪನಿ ಇಸ್ ಲೀಗಲಿ ಲಯಬಲ್ ಕೆಲವು ಲಯಬಿಲಿಟಿ ಕ್ಲೇಮ್ಸ್ ಇರುತ್ತೆ ಕಂಪನಿಗೆ ಸಂಬಂಧಪಟ್ಟಿರಲ್ಲ ಅಂತ ಕ್ಲೇಮ್ಸ್ ಅಂತ ಲಾಸಸ್ ಆದರೂ ಕಂಪನಿ ಏನ್ ಮಾಡಿರುತ್ತೆ ಕ್ಲೇಮ್ಸ್ ಅಂತ ತೋರಿಸಿರುತ್ತೆ ಅಂತದನ್ನ ಡೀಟೇಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಚೆಕ್ ವೆದರ್ ಪ್ರಾವಿಷನ್ಸ್ ಮೇಡ್ ಈಸ್ ನಾರ್ಮಲಿ ನಾಟ್ ಇನ್ ಎಕ್ಸೆಸ್ ಆಫ್ ಅಮೌಂಟ್ ಇನ್ಶೂರ್ಡ್ ನೀನ್ ಎಷ್ಟು ಅಮೌಂಟ್ ಇನ್ಶೂರ್ಡ್ ಆಗಿದೆ ಅಷ್ಟಕ್ಕೆ ಮಾತ್ರ ನಾನು ಲಯಬಲ್ ಆಗಿರ್ತೀನಿ ಕ್ಲೇಮ್ ಮಾಡಬೇಕು ಇನ್ಶೂರೆನ್ಸ್ ಕಂಪನಿ ಏನಾದ್ರೂ ಬೈ ಮಿಸ್ಟೇಕ್ ಅವನು 1 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದು ಅವನು 1,10,000 ರೂಪಾಯಿವರೆಗೂ ಏನಾದ್ರೂ ಕ್ಲೇಮ್ ಕೊಟ್ಟಿದೀವ ಅದು ಎಕ್ಸೆಸ್ ಏನಾದ್ರೂ ಕೊಟ್ಟಿದೀವ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ ಅದೇ ತರ ಕಡಿಮೆ ಏನಾದ್ರೂ ಕೊಟ್ಟಿದೀವ ಯಾಕೆ ಕಡಿಮೆ ಕೊಟ್ಟಿದೀವಿ ಅದನ್ನು ಕೂಡ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಇದು ಕ್ಲೇಮ್ಸ್ ಬಗ್ಗೆ ಆಯ್ತು ವೆರಿಫಿಕೇಶನ್ ಆಫ್ ಕಮಿಷನ್ ಕಮಿಷನ್ ಯಾರಿಗೆ ಕೊಡ್ತೀವಿ ಏಜೆಂಟ್ಗೂ ಕೊಡ್ತೀವಿ ಅಂತ ಪ್ರೀಮಿಯಂ ಏನಿದೆ ರೆಮ್ಯುನರೇಷನ್ ಏನಿದೆ ಏಜೆಂಟ್ಗಳು ಕೊಡ್ತಕ್ಕಂಥದ್ದು ಬೈ ವೇ ಆಫ್ ಕಮಿಷನ್ ವಿಚ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಬೈ ಅಪ್ಲೈಯಿಂಗ್ ದ ಪರ್ಸೆಂಟೇಜ್ ಟು ದ ಪ್ರೀಮಿಯಂ ಕಲೆಕ್ಷನ್ ಕಲೆಕ್ಟೆಡ್ ಬೈ ಹಿಮ್ ಅಂದ್ರೆ ಪ್ರತಿಯೊಬ್ಬ ಏಜೆಂಟ್ ಎಷ್ಟೆಷ್ಟು ಬಿಸ್ನೆಸ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಪಾಲಿಸಿ ಅಮೌಂಟ್ ಗಳನ್ನ ಪಾಲಿಸಿಯನ್ನ ಮಾಡಿಸಿದ್ದಾರೆ ಎಷ್ಟು ಪ್ರೀಮಿಯಂನ ಕಲೆಕ್ಷನ್ ಕೊಟ್ಟಿದ್ದಾರೆ
ಅದರ ಮೇಲೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಅಷ್ಟು ಕಮಿಷನ್ ಜನರಲ್ ಆಗಿ ಕೊಡ್ತೀವಿ. ಆ ಪರ್ಸೆಂಟೇಜ್ ಸರಿಯಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ. ಹಾಗೆ ಕೊಡ್ತಕ್ಕಂತ ಕಮಿಷನ್ ಅಲ್ಲಿ ಟಿಡಿಎಸ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಕೊಂಡಿದಾರಾ ಇಲ್ವಾ ಅದು ಕೂಡ ನೋಡಬೇಕಾಗುತ್ತೆ. ಅದಕ್ಕೆ ಆ ಟಿಡಿಎಸ್ ಅಕೌಂಟ್ ಆನ್ ಕಮಿಷನ್ ಪೇಯಬಲ್ ಅಥವಾ ಪೇಡ್ ಅದನ್ನು ಸೆಪರೇಟ್ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿರಬೇಕಾಗುತ್ತೆ. ಆಲ್ ಇನ್ಶೂರೆನ್ಸ್ ಬಿಸ್ನೆಸ್ ಇಸ್ ಸಾಲಿಸಿಟೆಡ್ ಇನ್ಶೂರೆನ್ಸ್ ಏಜೆಂಟ್ ಏನೇನು ನೋಡಬೇಕಾಗುತ್ತೆ. ವೌಚರ್ ಡಿಸ್ಬರ್ಸ್ಮೆಂಟ್ ಎಂಟ್ರೀಸ್ ವಿತ್ ರೆಫರೆನ್ಸ್ ಟು ದ ಡಿಸ್ಬರ್ಸ್ಮೆಂಟ್ ವೌಚರ್ಸ್ ವಿತ್ ಕಾಪೀಸ್ ಆಫ್ ಕಮಿಷನ್ ಬಿಲ್ಸ್ ಅಂಡ್ ಕಮಿಷನ್ ಸ್ಟೇಟ್ಮೆಂಟ್. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಕೊಟ್ಟಿದ್ಯಾ ಅನ್ನೋದನ್ನ ಕಮಿಷನ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಪ್ರತಿಯೊಬ್ಬ ಏಜೆಂಟ್ಗೂ ಕೊಟ್ಟಿರ್ತಕ್ಕಂತ ವೌಚರ್ ಅನ್ನ ನಾವು ಕಲೆಕ್ಟ್ ಮಾಡಿ ಅದಕ್ಕೆ ಅಟೆಸ್ಟೆಡ್ ಆಗಿ ವೌಚಿಂಗ್ ಅನ್ನ ಕ್ಲೀನ್ ಆಗಿ ಮಾಡಬೇಕಾಗುತ್ತೆ. ಓಕೆನಾ. ಟು ಚೆಕ್ ಕರೆಕ್ಟ್ನೆಸ್ ಆಫ್ ದ ಅಮೌಂಟ್ಸ್ ಆಫ್ ಕಮಿಷನ್ ಅಲೌಡ್, ಎಷ್ಟು ಕಮಿಷನ್ ಕೊಟ್ಟಿದೀವಿ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್. ಇಷ್ಟು ಕಮಿಷನ್ ಬಗ್ಗೆ ಆಯ್ತು. ನೆಕ್ಸ್ಟ್ ವೆರಿಫಿಕೇಶನ್ ಆಫ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇಲ್ಲೇ ಎಲ್ಲಾ ಕಡೆ ಮೋಸ ಮಾಡತಕ್ಕಂಥದ್ದು. ಇಲ್ಲಿ ಆಲ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇನ್ ಎನಿ ಇನ್ಶೂರೆನ್ಸ್ ಕಂಪನಿ ಇಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು 13 ಮೇಜರ್ ಹೆಡ್ಸ್ ಇರುತ್ತೆ. 13 ಮೇಜರ್ ಹೆಡ್ಸ್ ಇರುತ್ತೆ. ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ನೋಡಬೇಕಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಎಕ್ಸ್ಪೆನ್ಸಸ್ ಇನ್ ಎಕ್ಸೆಸ್ ಆಫ್ ರುಪೀಸ್ 5 ಲ್ಯಾಕ್ಸ್, ಎಕ್ಸ್ಪೆನ್ಸಸ್ ಇನ್ ಎಕ್ಸೆಸ್ ಆಫ್ ರುಪೀಸ್ 5 ಲ್ಯಾಕ್ಸ್ ಆರ್ ಅಥವಾ 1% ಆಫ್ ನೆಟ್ ಪ್ರೀಮಿಯಂ, ವಿಚ್ ಎವರ್ ಈಸ್ ಹೈಯರ್ ಶುಡ್ ಬಿ ಶೋನ್ ಸೆಪರೇಟ್ಲಿ. ಯಾವ ಎಕ್ಸ್ಪೆನ್ಸಸ್ 5 ಲಕ್ಷಕ್ಕಿಂತಲೂ ಜಾಸ್ತಿ ಆಗಿರುತ್ತೆ ಅಥವಾ ನೆಟ್ ಪ್ರೀಮಿಯಂ ಅಮೌಂಟ್ ಇರುತ್ತಲ್ಲ ಕಲೆಕ್ಟ್ ಮಾಡಿರೋದು ಆ ಅಮೌಂಟ್ 1% ಅವೆರಡಕ್ಕಿಂತಲೂ ಜಾಸ್ತಿ ಇದ್ರೆ ಅವಾಗ ಅಂತದನ್ನ ನಾವು ಸ್ಪೆಷಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇನ್ಶೂರೆನ್ಸ್ ಬಿಸ್ನೆಸ್ ಶುಡ್ ಬಿ ಶೋನ್ ಸೆಪರೇಟ್ಲಿ ಅಂತ ಹೇಳ್ತಾರೆ. ಯಾವ ಯಾವ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದಿಲ್ಲ, ಓಕೆನಾ, ರಿಲೇಟೆಡ್ ಇರೋದಿಲ್ಲ ಅಂತವನ್ನೆಲ್ಲ ಸೆಪರೇಟ್ ಆಗಿ ಬರೆದಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ ಚಾರ್ಜಸ್, ಓಕೆನಾ, ಇದು ಬಿಸ್ನೆಸ್ ಅಲ್ಲ ಆಕ್ಚುಲ್ ಆಗಿ. ನಮ್ಮ ಹತ್ರ ಕಲೆಕ್ಷನ್ ಮಾಡಿರ್ತಕ್ಕಂಥ ಪ್ರೀಮಿಯಂ ಯಾರು ಕೇಳ್ಬೋದು, ಸರ್ ನಾನು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ವರ್ಷಕ್ಕೆ 10,000 ಕಟ್ತಾ ಇದ್ದೀನಿ, 20 ವರ್ಷಕ್ಕೆ ಎಷ್ಟಾಗುತ್ತೆ, 1,20,000, 2,40,000, 4,80,000 ಕಟ್ಟಿರ್ತೀನಿ. ಆದ್ರೆ 20 ವರ್ಷ ಆದ್ಮೇಲಿಂದ ನಿನ್ಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಇನ್ಶೂರೆನ್ಸ್ ಕಂಪನಿ. ಏನ್ ಇನ್ಶೂರೆನ್ಸ್ ಕಂಪನಿ ಏನಾದ್ರು ದುಡ್ಡೇನಾದ್ರು ಪ್ರಿಂಟ್ ಮಾಡುತ್ತಾ ಜಾಸ್ತಿ ಕೊಡೋದಕ್ಕೆ? ಇಲ್ಲ. ಸೊ ಹಾಗಾದ್ರೆ ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ನಿಮ್ಮ ಹತ್ರ ಕಲೆಕ್ಟ್ ಮಾಡಿರ್ತಕ್ಕಂಥ ಪ್ರೀಮಿಯಂ ನ ಏನ್ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? ಆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಇನ್ವೆಸ್ಟ್ಮೆಂಟ್ ನ ಏಜೆಂಟ್ಸ್ ಮುಖಾಂತರ ಮಾಡಿರ್ತೀವಿ, ಅವ್ರಿಗೆ ಕಮಿಷನ್ ಕೊಡಬೇಕಾಗುತ್ತೆ, ಬ್ರೋಕರೇಜ್ ಕೊಡಬೇಕಾಗುತ್ತೆ, ಅವೆಲ್ಲ ಎಂತದ್ದು ಎಕ್ಸ್ಪೆನ್ಸಸ್ ಆಗುತ್ತೆ. ಅಂತ ಎಕ್ಸ್ಪೆನ್ಸಸ್ ನ ನಾವು ಸೆಪರೇಟ್ ಆಗಿ ಇಲ್ಲಿ ತೋರಿಸಿರ್ಬೇಕು ಅಂತ ಹೇಳ್ತಾ ಇದ್ದೀವಿ. ಇದು ಏನಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವಾಗ ಆಡಿಟರ್ ಶುಡ್ ರಿಮೆಂಬರ್ ವೈಲ್ ವೆರಿಫೈಯಿಂಗ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಪ್ರಿಪೇರ್ಡ್ ಬೈ ದಿ ಇನ್ಶೂರೆನ್ಸ್ ಕಂಪನೀಸ್. ಈಗ ಇಂಪಾರ್ಟೆಂಟ್ ಪಾಯಿಂಟ್ಸ್, ಬ್ಯಾಲೆನ್ಸ್ ಶೀಟ್ ನಲ್ಲಿ ಯಾವ್ಯಾವ ಪಾಯಿಂಟ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕು ಅಂದ್ರೆ, ನಮ್ಗೆ ಲಯಬಿಲಿಟಿ ಸೈಡ್ ಗಿಂತಲೂ ಅಸೆಟ್ ಸೈಡ್ ತುಂಬಾ ಇಂಪಾರ್ಟೆಂಟ್. ಆ ಅಸೆಟ್ ಸೈಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಕಿರಣ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್. ಏಕೆ ಇನ್ವೆಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಈ ಪ್ರೀಮಿಯಂ ಕಲೆಕ್ಟ್ ಮಾಡಿರ್ತೀವಿ, ನಿನ್ನ ಮೆಚುರಿಟಿ ಡೇಟ್ ಆಗೋಯ್ತು ಅಂತ ಇಟ್ಕೋ, ಪಾಲಿಸಿ 10 ವರ್ಷಕ್ಕೋ 20 ವರ್ಷಕ್ಕೋ ತಗೊಂಡಿರ್ತೀಯ, 20 ವರ್ಷ ಆದ್ಮೇಲೆ ನಾನು ನಿನ್ಗೆ ಲಂಪ್ಸಮ್ ಆಗಿ ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ, ಕ್ಲೇಮ್ ಕೊಡಬೇಕಾಗುತ್ತೆ. ಆ ಕ್ಲೇಮ್ ಮಾಡಬೇಕಾದ್ರೆ ನಿನಗೆ ಎಷ್ಟು ಅಶ್ಯೂರ್ಡ್ ಅಮೌಂಟ್ ಹೇಳಿರ್ತೀನಿ, ಇನ್ಶೂರ್ಡ್ ಅಮೌಂಟ್ ಎಷ್ಟು ಹೇಳಿರ್ತೀನಿ, ಅದು ಪ್ಲಸ್ ಬೋನಸ್ ಎಲ್ಲ ಸೇರಿಸಿ ಕೊಡಬೇಕು ನಿನ್ಗೆ. ಹೌದಾ? ಅಷ್ಟು ಕೊಡಬೇಕು ಅನ್ನೋ ಲಾಭ ಎಲ್ಲಿಂದ ತರೋದು ನಾನು? ಹೌದಾ ಇಲ್ವೋ? ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಆಡಿಟರ್ದು ಮೇಜರ್ ರೋಲ್, ಓಕೆನಾ, ಮೇಜರ್ ರೋಲ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡಿದ್ದಾನೆ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳಿ ನಮ್ಗೆ ಕ್ಲಿಯರ್ ಕಟ್ ಆಗಿ ಇನ್ಶೂರೆನ್ಸ್ ಆಕ್ಟ್ ಆಫ್ 1938 ಮತ್ತೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ, ಇದು 2 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್, ಎಕ್ಸ್ಪ್ಯಾಂಡ್ IRDA ಅಂತ ಹೇಳ್ಬೋದಕ್ಕಾದ್ರೆ. IRDA ಅಂದ್ರೆ ಏನೋ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಆಫ್ 1999 ಏನಿದೆ, ಅವರು ತುಂಬಾ ಗಮನ ಹರಿಸ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ಸ್ ಗೆ ಮಾತ್ರ. ಈ ಇನ್ವೆಸ್ಟ್ಮೆಂಟ್ಸ್ ನ ಕಂಟ್ರೋಲ್ ಮಾಡ್ತಕ್ಕಂಥದ್ದೇ IRDA. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಿರುತ್ತೆ? ದಿ ಆಡಿಟರ್ ಶುಡ್ ಕೀಪ್ ಇನ್ ಮೈಂಡ್ ದ ಫಾಲೋಯಿಂಗ್ ಪ್ರಾವಿಷನ್ಸ್
relating to the investment of Insurance Act of 1938 while examining the investment of an insurance company. An insurance company can only invest in approved securities. Approved securities. Insurance Act 1938 to kelavu securities na approved anta helirutte. Idar mele neevu investment maadabahudu anta helirutte. Antadar mele maatra investment maadbekagutte. Bere ellu investment maadabahudu. However, it can be invested otherwise than approved securities in the following conditions satisfied. Approved securities bittu bere kadeno investment maadabahudu. Adre conditions ಆ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡಿರ್ಬೇಕು ಸ್ಯಾಟಿಸ್ಫೈ ಮಾಡಿರ್ಬೇಕು ಏನೇನ್ ಕಂಡೀಷನ್ಸ್ ಅದು ಅಂದ್ರೆ ಎನಿ ಸಚ್ ಇನ್ವೆಸ್ಟ್ಮೆಂಟ್ ಶುಡ್ ನಾಟ್ ಎಕ್ಸೀಡ್ 25% ಆಫ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಾಗ ತಿಳ್ಕೊಳ್ಳಿ 75% ಅಷ್ಟು ಅಪ್ರೂವ್ಡ್ ಸೆಕ್ಯೂರಿಟೀಸ್ ಮೇಲೆ ಮಾಡಿರ್ಬೇಕು 25% ಅಥವಾ ಅದಕ್ಕಿಂತಲೂ ಕಡಿಮೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕು ಅರ್ಥ ಆಗ್ತಿದೆಯಾ ನಿಮಗೆ ನೆಕ್ಸ್ಟ್ Such investments are made with the consent of the board of directors. Insurance company iruttakanta board of directors permission inda naavu 25% athwa adakkintlo approved allade iruttakanta kade naavu investment anna maadabahudu. Eradne point thumba important ido Vijay. An insurance company should not invest in shares or debentures of any other insurance company or investment company in excess of list of the following insurance bere insurance company mele athwa yavadadru investment company mele neevu investment maadabahudu aadre eshtu maadabahudu andre ee kelagade kutirthakanta erdu point alli yavad kadme ast amount irutte adu maadu adralli modalnedu 10% of its own total assets ಟೋಟಲ್ ಅಸೆಟ್ಸ್ ಎಷ್ಟು ಇದೆ ಅದರ ಮೇಲೆ 10% ಅಥವಾ 2% ಆಫ್ ಇನ್ವೆಸ್ಟೀಸ್ ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್ ಆರ್ ಡಿಬೆಂಚರ್ ಅಂದ್ರೆ ನಾವು ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಕಲೆಕ್ಟ್ ಮಾಡುತ್ತೀವಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಇಂದ ಅದರಲ್ಲಿ 2% ಅಥವಾ ಅಸೆಟ್ಸ್ ಅಲ್ಲಿ 10% ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಆ ಅಮೌಂಟ್ ಅನ್ನ ಮಾತ್ರ ನಾವು ಬೇರೆ ಇನ್ಶೂರೆನ್ಸ್ ಕಂಪನಿ ಅಥವಾ ಇನ್ವೆಸ್ಟ್ಮೆಂಟ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ಪ್ರಾವಿಷನ್ ರೂಲ್ಸ್ ಹೇಳುತ್ತೆ ನೆಕ್ಸ್ಟ್ ಏನ್ ಹೇಳುತ್ತೆ ಆನ್ ಇನ್ಶೂರೆನ್ಸ್ ಕಂಪನಿ ಕೆನ್ ನಾಟ್ ಇನ್ವೆಸ್ಟ್ ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನ ಆನ್ ಇನ್ಶೂರೆನ್ಸ್ ಕಂಪನಿ ಕೆನ್ ನಾಟ್ ಇನ್ವೆಸ್ಟ್ ಇನ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆಫ್ ಎ ಪ್ರೈವೇಟ್ ಕಂಪನಿ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ನೀನು ಪ್ರೈವೇಟ್ ಕಂಪನಿನಲ್ಲಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ದಿ ಇನ್ಶೂರೆನ್ಸ್ ಕಂಪನಿ ಕೆನಾಟ್ ಇನ್ವೆಸ್ಟ್ ದ ಫಂಡ್ಸ್ ಆಫ್ ಇಟ್ಸ್ ಪಾಲಿಸಿ ಹೋಲ್ಡರ್ಸ್ ಔಟ್ ಸೈಡ್ ಇಂಡಿಯಾ ಪ್ರೀಮಿಯಂ ಕಲೆಕ್ಟ್ ಮಾಡಿರೋ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರದು ಅಂತ ಹೇಳಿ ಇನ್ಶೂರೆನ್ಸ್ ಆಕ್ಟ್ 1938 ಹೇಳುತ್ತೆ ಇದು ಕ್ಲೇಮ್ಸ್ ಇನ್ವೆಸ್ಟ್ಮೆಂಟ್ಸ್ ಸರ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪಾಯಿಂಟ್ಸ್ ಬರೆದ್ರೇನೆ ನಿಮ್ಗೆ ಫುಲ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಓಕೆನಾ ಯಾಕೆಂದ್ರೆ ಇನ್ಶೂರೆನ್ಸ್ ಕಂಪನಿ ಮೇಜರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು ವೆರಿಫೈ ಮಾಡೋದು ಇನ್ವೆಸ್ಟ್ಮೆಂಟ್ಸ್ ಮೇಲೆ ಓಕೆನಾ ನೆಕ್ಸ್ಟ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆಗಿದೆಯಾ ಇಲ್ವಾ ಅದನ್ನ ಆಡಿಟರ್ ನೋಡಬೇಕು Auditor should obtain confirmation of bank balances of all operative and inoperative account. ಯಾವ್ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಆಪರೇಟ್ ಮಾಡ್ತಾ ಇದ್ರೆ ಯಾವ್ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಆಪರೇಟ್ ಮಾಡದೆ ನಿಲ್ಲಿಸಿದ್ದಾರೆ ಅಂತ ಎಲ್ಲಾ ಬ್ಯಾಂಕ್ಗಳ ಸ್ಟೇಟ್ಮೆಂಟ್ ಅನ್ನ ಆ ಇನ್ಶೂರೆನ್ಸ್ ಕಂಪನಿದು ಪಡಿಬೇಕಾಗುತ್ತೆ Auditor should physically verify term deposits, long term deposit ಏನಾದ್ರು ಇಟ್ಟಿದಾರ ಕಂಪನಿಯವರು issued by bankers generally all cash at year end deposits as term deposits with the bank ಒಂದು ವರ್ಷ ಅಥವಾ ಅದಕ್ಕಿಂತಲೂ ಮೇಲ್ಪಟ್ಟಿದ್ರೆ ಅದನ್ನ ನಾವು ಟರ್ಮ್ ಡೆಪಾಸಿಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಎಲ್ಲಾ ಸ್ಟೇಟ್ಮೆಂಟ್ಸ್ ಕೂಡ ಫಿಸಿಕಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಖುದ್ದಾಗಿ ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ವೆದರ್ ರಿಕವರೀಸ್ ಆಫ್ ಲಾರ್ಜ್ ಔಟ್ ಸ್ಟ್ಯಾಂಡಿಂಗ್ ಹ್ಯಾವ್ ಬೀನ್ ಮೇಡ್ ಇನ್ ದ ಪೋಸ್ಟ್ ಆಡಿಟ್ ಪೀರಿಯಡ್ ಆಫ್ ಏನೇನು ದುಡ್ಡು ಬರಬೇಕಾಗಿದೆ ಆ ದುಡ್ಡು ಬರಬೇಕಾಗಿರೋದಕ್ಕೆಲ್ಲ ಸರಿಯಾಗಿರ್ತಕ್ಕಂಥ ಕ್ರಮ ಜರುಗಿಸಿದಾರಾ ಇಲ್ವಾ ಅಂತ ಹೇಳಿ ನೋಡ್ಬೇಕಾಗುತ್ತೆ
verify whether there is any old outstanding debt or credit balances as at year end, which is required adjustment. ಏನಾದ್ರೂ ಇಯರ್ ಎಂಡ್ ಅಲ್ಲಿ ದುಡ್ಡು ಬರಬೇಕಾಗಿರೋದು ಅಥವಾ ಕೊಟ್ಟಿರೋದು ಅಡ್ವಾನ್ಸ್ ಕೊಟ್ಟಿರೋದು ಅಥವಾ ಏನಾದ್ರೂ ಅಡ್ಜಸ್ಟ್ಮೆಂಟ್ ಆಗಿದ್ರೆ ಅದನ್ನು ಕೂಡ ಆಡಿಟರ್ ಡೀಟೇಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಇದು ಏನೋ ಬ್ಯಾಂಕ್ ಬ್ಯಾಲೆನ್ಸಸ್ ಗೆ. ಮತ್ತೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಂಡ್ ಏಜೆಂಟ್ಸ್ ಬ್ಯಾಲೆನ್ಸ್ ಅಂತ ಇದೆ. ಇಲ್ಲಿ ಏಜೆಂಟ್ ಬ್ಯಾಲೆನ್ಸ್ ಎಷ್ಟು ಕೊಡಬೇಕು, ಎಷ್ಟು ಬರಬೇಕಾಗಿದೆ ಅಥವಾ ಎಷ್ಟು ನಾವು ಕೊಡಬೇಕಾಗಿದೆ, ಎಷ್ಟು ಕೊಟ್ಟಿದ್ದೀವಿ, ಓಕೆನಾ, ಕೊಡಬೇಕಾಗಿರೋದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸಿದೀವ ಇಲ್ವ, ಯಾವ್ಯಾವ ಏಜೆಂಟ್ ನಾವು ಅಪಾಯಿಂಟ್ಮೆಂಟ್ ಮಾಡಿದೀವಿ, ಓಕೆನಾ, ಇಷ್ಟನ್ನು ಕೂಡ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಂಡ್ ಏಜೆಂಟ್ ಬ್ಯಾಲೆನ್ಸಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸತಕ್ಕಂತ ಅಮೌಂಟ್. ಅರ್ಥ ಆಗ್ತಿದ್ಯಾ? ಇದು ಲಯಬಿಲಿಟಿ ಸೈಡ್ ಅಲ್ಲಿ, ಇವೆರಡೂ ಕೂಡ ಅಸೆಟ್ ಸೈಡ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇವು ಬಿಟ್ಟು ಇನ್ನು ನಾವು ಯಾವುದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಏನೇನು ಹೇಳಿದೆ ಅದನ್ನೆಲ್ಲ ಬೇಕಾದ್ರೂ ಅದರಲ್ಲಿ ಒಂದಷ್ಟು ಪಾಯಿಂಟ್ ಬರೀಬಹುದು. ಅಸೆಟ್ಸ್ ಫಿಸಿಕಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ, ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥದ್ದಕ್ಕೆ ಮತ್ತೆ ಫಿಸಿಕಲ್ ಆಗಿ ವೆರಿಫೈ ಮಾಡಿರೋ ಮಾರ್ಕೆಟ್ ವ್ಯಾಲ್ಯೂಗೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನೋಡಬೇಕು, ಓಕೆನಾ. ಎಲ್ಲಾ ಫಿಕ್ಸ್ಡ್ ಅಸೆಟ್ಸ್ ಕಾಸ್ಟ್ಲೆಸ್ ಡಿಪ್ರಿಸಿಯೇಷನ್ ಅಲ್ಲೇ ಬರ್ದಿದ್ದಾನಾ ಇಲ್ವಾ ಅಂತ ನೋಡಬೇಕು. ಇಷ್ಟು ಪಾಯಿಂಟ್ಸ್ ಬೇಕಾದ್ರೆ ನೀವು ಆಡ್ ಅಪ್ ಮಾಡಿಕೊಂಡು, ಯಾಕೆಂದ್ರೆ 14 ಮಾರ್ಕ್ಸ್ ಗೆ ಕೇಳುವಂತ ಕ್ವಶ್ಚನ್, ಸೊ 14 ಮಾರ್ಕ್ಸ್ ಗೆ ಒಂದು ಮಿನಿಮಮ್ ಒಂದು 20 ಪಾಯಿಂಟ್ ಅಂದ್ರೆ ಬರೀಲೇಬೇಕಾಗುತ್ತೆ, ಓಕೆನಾ. ಮತ್ತೆ ಇನ್ವೆಸ್ಟ್ಮೆಂಟ್ಸ್ ನಾನು ಏನೇನು ಪ್ರಾವಿಷನ್ ಹೇಳಿದೆ ಅದು ಕೂಡ ಕರೆಕ್ಟ್ ಆಗಿ ಬರ್ದಿರ್ಲೇಬೇಕಾಗುತ್ತೆ 14 ಮಾರ್ಕ್ಸ್. ಇದು ಏನದು ಆಡಿಟ್ ಆಫ್ ಇನ್ಶೂರೆನ್ಸ್ ಕಂಪನಿ ಬಗ್ಗೆ ಒಂದು ಚಿಕ್ಕದೊಂದು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ, ಯಾಕೆಂದ್ರೆ 12th ಎಕ್ಸಾಮಿನೇಷನ್ ಇದೆ ಮತ್ತೆ ಲಾಸ್ಟ್ ಎಕ್ಸಾಮಿನೇಷನ್. ನಿಮ್ಮ ಜೂನಿಯರ್ಸ್ ಗೆ ದಯವಿಟ್ಟು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ವಿಡಿಯೋಸ್ ಲಿಂಕ್ ಅನ್ನ ಯೂಟ್ಯೂಬ್ ಇಂದ ಅವ್ರಿಗೆ ಫಾರ್ವರ್ಡ್ ಮಾಡಿ, ಸೊ ದಟ್ ಅವರು ಕೂಡ ಬೆನಿಫಿಟ್ ಅನ್ನ ಪಡಿಬಹುದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ರಿಗೂ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು. ಏನಂತ ಹೇಳಿದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರ ನಮ್ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಆಗಿದೆ, ತುಂಬಾ ಸಂತೋಷ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು. Thank you.